ಎಂಟು ತಿಂಗಳು ವೀರಪ್ಪನ ತನ್ನ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ದಾರೆ ಇವತ್ತು ವೀರಪ್ಪ ಎಲ್ಲಿದ್ದಾನೆ ಇವತ್ತು ಇಂಥ ಜಾಗದಲ್ಲೇ ಆಲ್ಟ್ ಮಾಡ್ತಾನೆ ಅನ್ನೋದು ವಿಜಯ್ ಕುಮಾರ್ ಗೊತ್ತು ವೀರಪ್ಪನ ಗ್ಯಾಂಗ್ ಗೆ ಪೊಲೀಸ್ನವ್ರನ್ನೇ ಸೇರಿಸ್ಬಿಟ್ಟಿದ್ದಾರೆ ತಮ್ದೇ ಆದಂತ ಒಂದು ಮೆಥಡ್ ಅಲ್ಲಿ ನೂರ ಎಂಬತ್ತು ಜನರನ್ನ ಮೂರು ನಾಲ್ಕು ಜನರು ತಂದು ಇಳಿಸ್ತು ಕೀರ್ತಿ ಶಂಕರ್ ಬಿದಿರಿಗೆ ತಲುಪಿಸಬೇಕು ತ ಸಲ್ಬೇಕದು ಇವತ್ತು ನೀವು ಯಾವುದು ನಾನು ಬೇಕಾದಷ್ಟು ಬುಕ್ಗಳು ಬಂದು ಬರೆದಿದ್ದೇವೆ ನಾನು ಅವ್ರನ್ನ ಆ ಬುಕ್ ಬರೆದವ್ರನ್ನೆಲ್ಲ ಸುಮಾರು ಬುಕ್ಗಳು ಕೊಟ್ಟಿದ್ದಾರೆ ನನಗೆ ನಾನು ಅವ್ರನ್ನೆಲ್ಲರೂ ಮತ್ತೆ ಪ್ರಶ್ನೆ ಮಾಡಿ ಕೇಳಿದೆ ನಾನು ಅಲ್ಲರಿ ನಾವು ಆ ಭಾಗದಲ್ಲೇ ಇದ್ದು ನಿಜವಾಗಿ ಪಿನ್ ಟು ಪಿನ್ ಎಲ್ಲ ವಿಚಾರ ನಮಗೆ ಗೊತ್ತಿರೋದು ನಾವು ನೋಡಿದ್ದೇವೆ ಇದನ್ನು ಎಲ್ಲ ಮಾಡ್ದವ್ರು ಶಂಕರ್ ಬಿದ್ರಿ ನೀವು ಅವ್ರ ಬಗ್ಗೆ ಏನೂ ಬರೀನೇ ಬರೀಲೇ ಇಲ್ವಲ್ಲ ಏನು ಅವ್ರು ಸುಮ್ಮನೆ ಶಂಕರ ಬೀದ್ರಿ ಬಂದರು ಅವರು ವೀರಪ್ಪನ ಆಪ್ರೇಷನ್ ಆಪ್ರೇಷನ್ಗೆ ಇದ್ದರು ಆಪ್ರೇಷನ್ ಮಾಡಿದ್ರು ಅಷ್ಟು ಮಾತ್ರ ಬರೆದಿದ್ದಿರಲಿಲ್ಲ ವಾಸ್ತವಾಂಶ ಸ್ಥಿತಿ ನೀವೆಲ್ಲ ಮುಚ್ಚಿಟ್ಬಿಟ್ಟಿದಿರಲ್ಲ ಆತನ ಬಗ್ಗೆನೇ ನೀವು ಯಾರೂ ಏನು ಬರೀತಾ ಇಲ್ವಲ್ಲ ಅಂತ ಭಾಳಷ್ಟು ಜನರು ಕೇಳಿದೆ ನಾನು ಒಂದು ದಿವಸ ಶಂಕರ ಬಿದ್ರಿಗೂ ಕೇಳಿದೆ ಇದು ಏನು ಸರ್ ಇದು ನಿಮ್ಮ ಬಗ್ಗೆ ಯಾವನೂ ಏನೂ ಇಲ್ಲ ಅನ್ಯ ಅಂತ ಬರ್ಕೊಳ್ಳಿ ಅವರು ಯಾರ್ಯಾರು ಯಾರ್ಯಾರಿಗೆ ಏನೇನು ಅನಿಸುತ್ತೋ ಅಲ್ಲ ಬರ್ಕೊಳ್ಳಿ ಅಂತ ಅವರು ಅಂದರು ನನಗೆ ನಂದು ಒಂದು ನಾವು ಒಂದು ದಿವಸ ನಂದು ಒಂದು ಸನ್ನಿವೇಶ ಬಂದಾಗ ನಾವು ಒಂದು ಬರಿಯಾನ ಬಿಡು ಅಂತೇಳಿ ಹಂಗೆ ಹೇಳ್ತಿದ್ರು ಅವರು ಅದಾದ ಅದಾದಮೇಲೆ ಕೆಂಪೈನವರು ಬಂದರು ಕೆಂಪೈನೂರು ಬಂದಾಗ ಅವರು ಅಷ್ಟೇ ಆ ಟೀಮನ್ನು ಡೆವಲಪ್ ಆಗದಿದ್ದಾಗಿ ಮತ್ತೆ ಡೆವಲಪ್ ಆಗದಿದ್ದಾಗಿ ನೋಡಿಕೊಂಡ್ರು ಕೆಂಪೈನವರು ಕೂಡ ಬಟ್ ಈ ಎಲ್ಲ ಸನ್ನಿವೇಶದಲ್ಲೂ ಏನು ಗೊತ್ತಾ ಈ ಆಪ್ರೇಷನ್ ಎಂಟೈರ್ಲಿ ಡಿಫ್ರೆಂಟು ಆ ಸನ್ನಿವೇಶಗಳಲ್ಲಿ ಯಾವುದಾದ್ರು ಒಂದು ಮಾಹಿತಿಗಳು ಸಿಕ್ಕಿದ್ರೆ ಅವರನ್ನು ಅರೆಸ್ಟ್ ಮಾಡ್ತಿದ್ರು ಅವರನ್ನು ಆ ಅದು ಅಲ್ಲಿಗೆ ಅವ್ರನ್ನ ಜೈಲಿಗೆ ಹಾಕ್ತಿದ್ರು ಇಲ್ಲ ಕೆಲವು ಸನ್ನಿವೇಶಗಳಲ್ಲಿ ಕೆಲವು ಎನ್ಕೌಂಟ್ರಲ್ಲೇ ವೀರಪ್ಪನ್ ಚಕಮುಖಿ ಅದು ಇದು ಎನ್ಕೌಂಟ್ರಲ್ಲೇ ಕೆಲವರು ಹೋಗ್ಬಿಡ್ತಿದ್ರು ಇವೆಲ್ಲ ಕೆಲವು ಕಟು ಸತ್ಯಗಳೇ ಅದರಲ್ಲಿ ಏನು ಅನುಮಾನಗಳೇನು ಇರಲಿಲ್ಲ ಹಂಗಾಗಲಿಲ್ಲ ಅಂತಂದ್ರೆ ವೀರಪ್ಪನು ಗ್ಯಾಂಗ್ ಕುಗ್ತನೂ ಇರಲಿಲ್ಲ ಅದು ಭಾಳ ಕಷ್ಟನೇ ಆಗ್ತಿತ್ತು ಅದು ಈ ಯಾವಾಗ ಈ ಇವ್ರು ಬಂದ್ರಲ್ಲ ವಿಜಯ್ ಕುಮಾರ್ ಬಂದ್ರಲ್ಲ ವಿಜಯ್ ಕುಮಾರ್ ಬಂದಾಗ ಎಂಟೈರ್ ಅವರು ಅವರ ಆಪ್ರೇಷನ್ ಮೆಥಡನ್ನೇ ಡಿಫ್ರೆಂಟ್ ಮಾಡ್ಕೊಂಬಿಟ್ರು ಯಾರೊಬ್ರನ್ನೂ ಅರೆಸ್ಟ್ ಮಾಡಲಿಲ್ಲ ಯಾರೊಬ್ಬರನ್ನು ಇದು ಮಾಡಲಿಲ್ಲ ಬಟ್ ವೀರಪ್ಪನಿಗೆ ಏನೇನು ಬೇಕು ಅನ್ನೋ ವೇ ವೀರಪ್ಪನ ಮನಸ್ಥಿತಿ ಏನು ವೀರಪ್ಪನಿಗೆ ಏನೇನು ಬೇಕು ವೀರಪ್ಪನ ಏನೇನು ಆಗಬೇಕು ಇದೆಲ್ಲವನ್ನೂ ತಿಳ್ಕೊಂಡಿದ್ರು ಯಾರೊಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ ಯಾರೊಬ್ಬರನ್ನು ಜೈಲಿಗೆ ಹಾಕಲಿಲ್ಲ ಅದನ್ನು ಯಾರೊಬ್ಬರನ್ನು ಇಸ್ಯೂ ಮಾಡಿ ಇಸ್ಯೂಸ್ ಮಾಡ್ಕೊಂಡಿಲ್ಲ ಬಟ್ ಎರಡು ಸಾವಿರದ ಹದಿನೆಂಟು ವೀರಪ್ಪನ್ನು ಎರಡು ಸಾವಿರದ ನಾಲ್ಕನೇ ಇಸ್ವಿ ಎರಡು ಸಾವಿರದ ನಾಲ್ಕನೇ ಇಸ್ವಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕು ವೀರಪ್ಪನ್ನು ಹಸಾಸಿನೇಸನ ಸ ಅದು ಅವನು ವೀರಪ್ಪನ ಸತ್ತಿದ್ದು ಆ ಎರಡು ಸಾವಿರದ ಆ ನಾಲ್ಕನೇ ಇಸ್ವಿ ಪೆಬ್ರವರಿ ತಿಂಗಳಿನಲ್ಲೇ ವೀರಪ್ಪನ್ ಎಲ್ಲಿದ್ದಾನೆ ಅನ್ನೋ ಚಲನವಲನಗಳನ್ನ ಅಷ್ಟನ್ನು ವಿಜಯಕುಮಾರ ಮಾನಿಟರ್ ಮಾಡಿಕೊಂಡ್ರು ವೀರಪ್ಪನ ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ತಗೊಂಡ್ಬಿಟ್ರು ಪ್ರತಿದಿನ ಫೆಬ್ರವರಿಯಿಂದ ಅಕ್ಟೋಬರ್ ಹಾಂ ಪೆಬ್ರವರಿಯಿಂದ ಅಕ್ಟೋಬರ್ ಎಷ್ಟು ತಿಂಗಳಾಯಿತು ಎಂಟು ತಿಂಗಳು ವೀರಪ್ಪನ ತನ್ನ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ದಾರೆ ಅವರು ಇವತ್ತು ವೀರಪ್ಪ ಎಲ್ಲಿದ್ದಾನೆ ಇವತ್ತು ಇಂಥ ಜಾಗದಲ್ಲೇ ಆಲ್ಟ್ ಮಾಡ್ತಾನೆ ಅನ್ನೋದು ವಿಜಯಕುಮಾರ ಗೊತ್ತು ಪ್ರತಿದಿನ ಇವರು ಅವ್ರ ಕಡೆಯವ್ರನ್ನ ಸೇರಿಸ್ಬಿಟ್ಟವ್ರ ವೀರಪ್ಪನ ಗ್ಯಾಂಗ್ಗೆ ಹಾಂ ವೀರಪ್ಪನ ಗ್ಯಾಂಗ್ಗೆ ಪೊಲೀಸ್ನವ್ರನ್ನೇ ಸೇರಿಸ್ಬಿಟ್ಟಿದ್ದಾರೆ ಆ ಥರ ವೀರಪ್ಪನ ಯಾರನ್ನು ನಂಬ್ಕೊಳ್ತ ಅತ್ಯಂತ ಆಪ್ತರನ್ನ ಯಾರನ್ನು ನಂಬ್ಕೊಂಡಿರ್ತಾರೋ ಅವ್ರ ಕಡೆಗೆ ಪಕ್ಕಾ ಮಾಹಿತಿಗಳನ್ನು ಜೈಲು ಕಡೆಯಿಂದ ಅವರು ವೀರಪ್ಪನ ಮಾದಯ್ಯ ಅಣ್ಣ ಇದ್ನಲ್ಲ ಕೂಸು ಮಾದಯ್ಯ ಅವನ ಕಡೆಯಿಂದೆಲ್ಲ ಕೆಲವು ಇದನ್ನೆಲ್ಲ ತರಿಸ್ಕೊಂಡು ಜನ ಎಲ್ಲ ಅಲ್ಲಿಂದ ಕಳಿಸೋರು ಅಲ್ಲಿಂದ ಕಳಿಸ್ದ ರೀತಿಯಲ್ಲೆಲ್ಲ ಮಾಡಿ ಅವನು ಮಾದೆಯ ಜೊತೆ ಮಾತಾಡ್ತಾ ಇದ್ದಾನೆ ಅವನು ಕಳಿಸ್ತಾನೆ ಅನ್ನೋ ರೀತಿಯಲ್ಲಿ ಮಾ ಎಲ್ಲ ಇವನಿಗೆ ಪೊಲೀಸ್ನವ್ರಿಗೆ ಸಿಕ್ತಲ್ಲ ಆ ಮನೆ ವೀರಪ್ಪನ ಮನಸ್ಥಿತಿ ಹಿಂಗಿದೆ ಅವ್ನಿಗೆ ಮೆನ್ಬೇಕು ಇದೆಲ್ಲ ಪೊಲೀಸ್ನವರು ಸ್ಟಡಿ ಮಾಡಿಕೊಂಡು ಅವ್ರನ್ನ ಅರೆಸ್ಟು ಮಾಡಲಿಲ್ಲ ಮಾದೆಯನ್ನು ಕೇಳೋಕ್ಕೂ ಹೋಗಲಿಲ್ಲ ಅಲ್ಲಿ ಯಾರನ್ನೂ ಇದು ಡಿಸ್ಟರ್ಬ್ ಮಾಡೋಕ್ಕೂ ಹೋಗಲಿಲ್ಲ ಅವರಿಗೆ ಇವರು ಏನೇನು ಬೇಕೋ ಅದನ್ನ ಅವ್ರ ಕಡೆಯಿಂದ ಅವ್ರು ಯಾರ್ಯಾರು ಇದ್ರಲ್ಲ ಅವ್ರ ಕಡೆಯಿಂದ ಕಳಿಸೋ ರೀತಿಯಲ್ಲಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇವ್ರ ಕಡೆಯವ್ರನ್ನ ಕಳಿಸ್ಬಿಟ್ರು ಪೊಲೀಸ್ನವ್ರನ್ನೇ ಕಳಿಸ್ಬಿಟ್ಟು ಫೆಬ್ರವರಿಯಿಂದ ಎಂಟು ಜ ಅಕ್ಟೋಬರ್ ತನಕ ಎಂಟು ತಿಂಗಳು ನಿರಂತರವಾಗಿ ಅವನ ಮೇಲೆ ಮಾನಿಟ್ರ್ ಮಾಡ್ತಾರೆ ಆ ಎಂಟು ತಿಂಗಳು ವಿಜಯಕುಮಾರ್ಗೆ ಗೊತ್ತು ಈ ಪ್ರತಿದಿನ ಇಂಥ ಜಾಗದಲ್ಲೇ ಇದ್ದಾನೆ ಇವತ್ತಿಂಥ ಜಾಗದಲ್ಲಿ ಇದ್ದಾನೆ ಇವತ್ತು ಹಿಂಗೆ ಮಾಡ್ತಾಯಿದ್ದಾನೆ ಇವತ್ತು ಅವನಿಗೆ ವೀರಪ್ಪನಿಗೆ ಏನೇನು ಸಾಮಾನು ಬೇಕು ಇಂಥವ್ರು ಬರ್ತಾರೆ ಇಂಥವ್ರನ್ನ ಹೋಗ್ತಾರೆ ಎಲ್ಲನೂ ಗೊತ್ತಿತ್ತು ಅವನಿಗೆ ಪೊಲೀಸ್ನವ್ರಿಗೆ ಗೊತ್ತಿತ್ತು ಬಟ್ ಅವ್ರಿಗೆ ಹಳೆಯ ಅನುಭವಗಳ ಪಾಠ ಹೇಳ್ಕೊಟ್ಬಿಟ್ಟಿದ್ದೆ ಚೆನ್ನಾಗಿ ವಿಜಯ್ ಕುಮಾರ್ಗೆ ಎಂಟೈರ್ ಈ ಹಿಸ್ಟ್ರಿ ಆಫ್ ವೀರಪ್ಪನ ಆಪ್ರೇಷನ್ ಹಿಸ್ಟ್ರಿಗಳು ನಾವು ಎಷ್ಟೇ ಪೊಲೀಸ್ ತಗೊಂಡು ಕಾಡೊಳಗಡೆ ನುಗ್ಗಿದ್ರೂ ವೀರಪ್ಪನ ತಪ್ಪಿಸ್ಕೊಳ್ಳೋದು ಐದು ಹತ್ತು ಸಾವಿರ ಜನ ಪೊಲೀಸ್ ಕರ್ಕೊಂಡು ಕಾಡೊಳಗಡೆ ನುಗ್ಗಿದ್ರು ವೀರಪ್ಪನ ಸುಲಭ ತಪ್ಪಿಸ್ಕೊಳ್ತಾನೆ ಅನ್ನೋ ಪಕ್ಕಾ ಇತಿಹಾಸದ ರಿಪಿ ಅದು ಅದು ಆ ಒಂದು ಇತಿಹಾಸದ ಇದು ಆಪ್ರೇಷನ್ಗಳಿಂದ ಪಾಠ ಕಲ್ತ್ಕೊಂಡಿದ್ರು ಚೆನ್ನಾಗಿ ಹಾಗಾಗಿ ನಾವು ಒಳಗಡೆ ಹೋಗಿ ಸಿ ವೀರಪ್ಪನ್ ಸಿಕ್ಕಿದ್ದಾನೆ ಅಂತೇಳಿ ಒಳಗಡೆ ಹೋಗಿ ಎಷ್ಟು ಆಪ್ರೇಷನ್ ಮಾಡಿದ್ರು ಕೂಡ ಅದು ವೇಸ್ಟ್ ಅಂತೇಳಿ ಅವರ ಒಂದು ನಿಲುವು ಅದಕ್ಕೆ ಕಟಿಬದ್ಧಾಗಿದ್ದರು ಆಮೇಲೆ ಆ ಸನ್ನಿವೇಶದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಪ್ರಾಣದ ಹಂಗನ್ನು ತೊರೆದು ಹೋಗಿ ಅಲ್ಲಿ ಅವನ ಗ್ಯಾಂಗ್ ಹೋಗಿ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸನ್ನಿವೇಶದಲ್ಲಿ ಸ್ವಲ್ಪ ದುಡುಕಿದ್ರೂ ಕೂಡ ಎಲ್ಲ ವಿಚಾರನ ಗದ್ಭೇದು ಹೋಗುತ್ತೆ ಆಮೇಲೆ ಅಲ್ಲಿ ಹೋಗಿದ್ದವ್ರ ಪ್ರಾಣಕ್ಕೂ ಕೂಡ ಅಪಾಯ ಆಗೋಗುತ್ತೆ ಅಂತೇಳಿ ಪೊಲೀಸ್ನವರು ಅಲ್ಲಿ ಯಾವ ಹಂತದಲ್ಲೂ ದುಡುಕೋ ಕೆಲಸ ಮಾಡಲೇ ಇಲ್ಲ ಅವರು ಮಾಡಲೇ ಇಲ್ಲ ಹಾಗಾಗಿ ಒಂದು ಕಡೆ ಈ ಕರ್ನಾಟಕ ಪೊಲೀಸ್ನವರು ಕೂಡ ಇವರು ಆ ಒಗೆಂಕಲ್ ಪ್ರಾಂತ್ಯದಲ್ಲಿ ಒಂದು ಅಭೇದ್ಯವಾದ ಒಂದು ಕೋಟೆ ಥರ ಇವರು ರಚನೆ ಮಾಡ್ಕೊಂಬಿಡ್ತಾರೆ ಅವರು ವೀರಪ್ಪನಿಗೆ ಇದಕ್ಕೆ ಈ ಪೊಲೀಸ್ ಕರ್ನಾಟಕ ಪೊಲೀಸ್ ಇರೋ ಎಲ್ಲ ಅವನಿಗೆ ಮಾಹಿತಿಗಳು ಇವರೇ ತಲುಪಿಸ್ಲೂ ಇರ್ತಾರೆ ಕರ್ನಾಟಕದಲ್ಲಿ ತೀರ ತುಂಬ ನಾ ಆಫ್ಟರ್ ಇದು ಇಲ್ಲಿ ಸಾಕಷ್ಟು ಇದಾಗಿದೆ ಈ ಪೊಲೀಸ್ ಎಲ್ಲ ಕಂಪ್ಲೀಟು ಜಾಸ್ತಿ ಇದು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಈ ಕಡೆ ಹೋದರೆ ಅಪಾಯ ಅನ್ನೋ ಮನಸ್ಥಿತಿಗೆ ವೀರಪ್ಪನಿಗೆ ತುಂಬಿ ಕರ್ನಾಟಕಕ್ಕೆ ಹೋದರೆ ಅಪಾಯ ಜಾಸ್ತಿ ಅನ್ನೋ ಮನಸ್ಥಿತಿ ತುಂಬಿ ಇವರನ್ನು ಆ ಕಡೆಗೆ ಆ ಭಾಗಕ್ಕೆ ಸೀಮಿತ ಮಾಡ್ಕೋತಾರೆ ಸೀಮಿತ ಮಾಡಿಕೊಂಡು ಕ್ರಮೇಣ ಪೊಲೀಸು ಭಾಳ ತಾಳ್ಮೆ ವಹಿಸ್ಕೊಂಡ್ಬಿಟ್ಟಿದ್ದಾರೆ ಅದೇ ಅವ್ರ ಸಕ್ಸಸ್ ಆಗಲಿಕ್ಕೆ ಅವ್ರ ತಾಳ್ಮೆನೇ ಅವರ ಸಕ್ಸಸ್ ಆಗಲಿಕ್ಕೆ ಕಾರಣ ಆಗೋಗುತ್ತೆ ಶಕೀಲು ಹರಿಕೃಷ್ಣ ಇವರೆಲ್ಲ ಹೋಗಿದ್ದು ದುಡುಕೆ ಖಂಡಿತ ದುಡುಕಿದೆ ಖಂಡಿತ ದುಡುಕಿದೆ ಅವನು ಮದ್ದು ಇದಕ್ಕೆ ಸೇತುಕುಳಿ ಗೋವಿಂದ ಹೇಳಿದ ಶಕೀಲ್ ಅಹಮದ್ದು ನಾನು ಶಕೀಲ್ ಅಹಮದ್ ಶಕೀಲ್ ಅಹಮದ್ ವಿಚಾರ ಪ್ರಸ್ತಾಪ ವೀರಪ್ಪನೂ ಮಾಡ್ದ ಸೇತುಕುಳಿ ಸೇತುಕುಳಿ ಗೋವಿಂದನೂ ಮಾಡ್ದೆ ಭಾಳ ಟಾರ್ಚರ್ ಮಾಡ್ತಿದ್ದ ಅವನು ಅವನನ್ನು ಒಬ್ಬನ ಹೊಡಿಬೇಕು ಅಂತಂತ ನಾವು ಭಾಳಷ್ಟು ಪ್ರಯತ್ನ ಮಾಡ್ದ ಶಂಕರ ಇವನ್ನ ಶಕೀಲಾ ಶಕೀಲ್ ಅಹಮದ್ನ ಅವನಿಗೆ ಹರಿಕೃಷ್ಣಗಿಂತ ಮೇ ಹರಿಕೃಷ್ಣನ ಮೇಲಿನ ಕೋಪಕ್ಕಿಂತ ಹೆಚ್ಚಿನ ಕೋಪ ಶಕೀಲ್ ಅಹಮದ್ ಮೇಲೆ ಇದ್ದಿದ್ದು ಅದೆಲ್ಲ ವಿ ಪಿನ್ ಟು ಪಿನ್ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದ ಬಟ್ ಅವನು ಇವನು ಸೇತುಕುಳಿ ಗೋವಿಂದನ್ ಹೇಳೋ ಪ್ರಕಾರ ರಿಹರ್ಸಲ್ ಮಾಡಿದ್ದಾರೆ ಅಲ್ಲಿ ರಿಹರ್ಸಲ್ ಸೇತುಕುಳಿ ಗೋವಿಂದನು ಹೇಳ್ದವನು ಮೀನಿಯಮಲ್ಲಿ ಇವನಿಗೆ ಇವನು ಆ ರಿಹರ್ಸಲಿಂದ ಅವನ ಅವನು ಅವನಿಗೆ ಖಚಿತಪಡಿಸ್ಕೋತಾನೆ ಏನು ಖಚಿತಪಡಿಸ್ಕೋತಾನೆ ಅಂದರೆ ಅವನು ಇನ್ಫರ್ಮೆಂಟ್ ಮೇಲೆ ಈ ಕಮಲಾ ನಾಯಕನ ಇದನ್ನಲ್ಲ ಇನ್ಫರ್ಮೆಂಟು ಆ ಇನ್ಪರ್ಮೆಂಟ್ ಮೇಲೆ ಪೊಲೀಸ್ಗೆ ಪಕ್ಕಾ ನಂಬಿಕೆ ಬರಬೇಕು ಒಂದೇ ಸರಿ ಹೇಳಿದ್ರೆ ಅವನು ಏನೋ ಬಂದು ಹೇಳ್ತಾನೆ ಇದೆಯಲ್ಲ ಇಂಥವ್ರು ಹದಿನಾರು ಜನ ಬರ್ತಾರೆ ದುಡ್ಡು ನಾಸೆಗೋಸ್ಕರ ಏನೇನೋ ಹೇಳ್ತಾರೆ ಅಂತ ಹಿಂಗಾಗುತ್ತೆ ಆಗುತ್ತೆ ಅಂತನ ಕಾರಣಕ್ಕೆ ಒಂದು ಎರಡನೇದು ವೀರಪ್ಪನ್ ಇದ್ದಾನೆ ಅಂತ ಮಾಹಿತಿ ಪೊಲೀಸ್ನವ್ರಿಗೆ ಸಿಕ್ಕಿದ ತಕ್ಷಣ ಪೊಲೀಸ್ನವರು ಎಷ್ಟು ಅಲರ್ಟ್ ಆಗ್ತಾರೆ ಯಾವ ರೀತಿ ನನ್ನನ್ನು ಹಿಡಿಲಿಕ್ಕೆ ಬರ್ತಾರೆ ಅನ್ನೋದನ್ನು ಆ ಎರಡನ್ನು ಅವನು ನೋಡ್ಕೊಳ್ಬೇಕಾಗಿತ್ತಂತೆ ಆ ಕಾರಣಕ್ಕೆ ಫಸ್ಟ್ ಇನ್ಫಾರ್ಮೇಷನ್ನು ಗೋವಿಂದ ಹೇಳದ್ದಿದ್ದು ವೀರಪ್ಪನ ಹೇಳಿಲ್ಲ ಕಮಲಾ ನಾಯ್ಕನತ್ರ ವೀರಪ್ಪನ್ನು ಅಲ್ಲೆಲ್ಲೋ ಒಂದು ಕಡೆ ಇದಾನೆ ಅಂತ ಒಂದು ಅಲ್ಲಿ ಯಾವುದೋ ಒಂದು ದೇವ ಕಾಡನ್ ದೇವಸ್ಥಾನದ ಹತ್ರನೂ ಎಲ್ಲೋ ಇಂಥ ಕಡೆ ಕೂತಿದ್ದಾನೆ ಇಲ್ಲಿ ಇಲ್ಲಿ ಇದ್ದಾನೆ ಕ್ಯಾಂಪ್ ಇದೆ ಇದ್ದಾನೆ ಅನ್ನೋ ರೀತಿಯಲ್ಲಿ ಇವನಿಗೆ ಕಮಲಾ ಕಡೆಯಿಂದ ಮೆಸೇಜ್ ಕಳಿಸ್ತಾರಂತೆ ಪೊಲೀಸ್ಗೆ ಕಮಲಾ ನಾಯಕನ ಕಡೆಯ ಮೆಸೇಜ್ ಕಳಿಸ್ಬಿಟ್ಟು ಅಲ್ಲಿ ಅವ್ರ ಕ್ಯಾಂಪಲ್ಲಿ ಇತ್ತಲ್ಲ ಆಗ ಅಲ್ಲಿ ಎಲ್ಲ ಇನ್ನೂ ಬೆಂಕಿ ಆರಿರಲ್ಲ ಇನ್ನು ಅಲ್ಲಿ ಈ ಅವನು ಬೆಳಿಗ್ಗೆ ಎದ್ದ ತಕ್ಷಣ ಗಂಧದ ಕಡ್ಡಿ ಎಲ್ಲ ಕಚ್ಚಿಬಿಟ್ಟು ಒಂದು ಪೂಜೆ ಮಾಡ್ತಾನೆ ಗನ್ ಮುಂದಕ್ಕೆ ಇಟ್ಬಿಟ್ಟು ಧ್ಯಾನ ಮಾಡ್ತಾನೆ ನಾನು ಇದ್ದಾಗ ಮಾಡಿದ್ದ ವೀರಪ್ಪನು ಹಾಂ ಒಂದು ಇದುಕೊಂಡು ಅಲ್ಲಿ ಕೂತ್ಕೊಂಡು ಒಂದು ದೇವರ ಪ್ರಾರ್ಥನೆ ಮಾಡ್ತಾನೆ ಆ ಗಂಧದ ಕಡ್ಡಿಯೆಲ್ಲ ಕಚ್ಚಿ ಇಟ್ಬಿಡ್ತಾನೆ ಮುಂದಗಡೆ ಆ ಗಂಧದ ಕಡ್ಡಿಯೆಲ್ಲ ಕಚ್ಚಲ್ಲಿ ಇಟ್ಬಿಟ್ಟು ಸೇತುಕೊಳ್ಳಿ ಒಂದೇ ಗೋವಿಂದ ಹೇಳ್ತಾನೆ ಅಲ್ಲಿ ವೀರಪ್ಪನ ಇವನು ಕಮಲಾನಾಯಕನ ಹೋಗಿ ಇಂಥ ಇಂಥ ಜಾಗದಲ್ಲಿ ಇದ್ದಾನೆ ಹೋಗಿ ಅಂತ ಹೇಳು ಅಂತ ಹೇಳ್ತಾನೆ ಅವನು ಕಮಲಾನಾಯಕನ ಹೋಗಿ ಹೇಳ್ತಾನೆ ಹರಿಕೃಷ್ಣನಿಗೆ ಕಮಲಾನಾಯಕು ಶಕೀಲ್ ಶಕಿಲಾಮದ್ದು ಇನ್ನೇನು ಬರಬೇಕು ಆಗ ಅಲ್ಲಿ ಆಗ ತಾನೇ ಈ ಗಂಧದ ಕಡ್ಡಿನ ಹಚ್ಚಿ ಇಟ್ಬಿಟ್ಟು ಅದರಲ್ಲಿ ಅವರಲ್ಲಿ ಅಡುಗೆ ಮಾಡಿದ್ದು ಬೆಂಕಿ ಎಲ್ಲ ಇರುತ್ತಲ್ಲ ಆ ಬೆಂಕಿ ಎಲ್ಲ ಆರಿರಲ್ಲ ಅದು ಇನ್ನೂ ಬೆಂಕಿ ಇರುತ್ತೆ ಒಲೆಯಲ್ಲಿ ಅದೆಲ್ಲ ಆ ಥರ ಈಗ ಹೋಗಿದ್ದಾರೆ ಇಲ್ಲಿಂದ ಈ ಈಗ ಕ್ಷಣದಲ್ಲಿ ಈಗ ಇಲ್ಲಿಂದ ಹೋಗಿದ್ದಾರೆ ಓಡೋಗವ್ರೆ ಅನ್ನೋ ಭಾವನೆ ಬರಬೇಕು ಪೊಲೀಸ್ನವ್ರಿಗೆ ಆ ಥರ ಮಾಡಿಬಿಟ್ಟು ಅಂಥದ್ದೊಂದು ಪ್ಲೇಸಲ್ಲಿ ಅವ್ರನ್ನ ಇರಿಸ್ಬಿಟ್ಟು ಈ ವೀರಪ್ಪನ್ ಬಂದರೆ ದೂರದಿಂದ ಎಲ್ಲ ವೀರಪ್ಪನಿಗೆ ಹರಿಕೃಷ್ಣ ಸಕೀಲ್ ಬರಬೇಕಾದ್ರೆ ದೂರದಿಂದ ಕಾಣಿಸ್ಬೇಕು ಅವನಿಗೆ ಇವರೇ ಬರ್ತಾರೆ ಅಂತಂತ ಅಲ್ಲೊಂದು ಪಾಯಿಂಟಲ್ಲಿ ಕಮಲಾ ನಾಯಕನ್ನು ಇಳಿದ್ಬಿಟ್ಟು ಇದೇ ಕಾರು ಅಂತ ಇವನಿಗೆ ಖಾತ್ರಿಪಡಿಸ್ಬೇಕು ಆ ಥರ ಅವನಿಗೆ ಕಾರಿಗೂ ಕೂಡ ಈ ಜಾಗಕ್ಕೆ ಬಂದಾಗ ಕಾರ್ ನಿಲ್ಲಿಸಬೇಕು ನೀನು ಅಲ್ಲಿ ಇಳಿದ್ಬಿಟ್ಟು ಇದೇ ಕಾರು ಅಂತ ಕೂಡ ನಮಗೆ ಮೆಸೇಜ್ ಕೊಡಬೇಕು ಅಲ್ಲಿ ಮೆಸೇಜ್ ಕೊಡೋದಲ್ಲ ಇಳಗ್ಬಿಟ್ಟು ಕಾರ್ ಹತ್ಕೊಂಡು ಹೋಗು ಅಷ್ಟೇ ಅಂತ ಹೇಳಿರ್ತಾನೆ ಅದೇ ರೀತಿ ಅಲ್ಲಿ ಆ ಪಾಯಿಂಟ್ ಪ್ಲೇಸಿಂದ ಬಂದು ಆ ರೋಡ್ ಕಾಣೋ ರೀತಿಯಲ್ಲಿ ಒಂದು ಪ್ಲೇಸಲ್ಲಿ ಕೂತ್ಕೋತಾರಂತೆ ಕೂತ್ಕೊಂಡಾಗ ಈಗ ಇವನು ಬರ್ತಾನೆ ಹೋಗಿ ಹೇಳ್ತಾನೆ ಇವನು ಯಾರು ಕಮಲಾನಾಯ್ಕನು ಕಮಲಾ ನಾಯಕನು ಹೇಳಿದಾಗ ಇವನು ಇವರು ಎಸ್ ಪಿ ಹರಿಕೃಷ್ಣ ಮದ್ದು ಒಂದು ಇಬ್ಬರು ಮೂರು ಜನ ಪೊಲೀಸ್ನವ್ರನ್ನ ಕರೆದು ಒಂದು ಕಾರಲ್ಲಿ ಕುಣಿಸ್ಕೊಂಡು ಅದು ಅಂಬಾಸಿಡರ್ ಕಾರಲ್ಲಿ ಕುಣಿಸ್ಕೊಂಡು ಇವರು ಸಿಂಪಲ್ಲಾಗಿ ಬಂದುಬಿಡ್ತಾರಂತೆ ಸಿಂಪಲ್ಲಾಗಿ ಬಂದಾಗ ಇವನು ಹೇಳಿದ್ನಲ್ಲ ಆ ಪಾಯಿಂಟಲ್ಲಿ ಆ ಕಾರನ್ನ ನಿಲ್ಲಿಸ್ಬಿಟ್ಟು ಇವನು ಇಳಗ್ತಾನೆ ಕೆಳಗಡೆ ಯಾರೋ ಕಮಲಾ ನಾಯ್ಕ ಇವನಿಗೆ ಒಂದು ಡ್ರೆಸ್ ಕೊಟ್ಟಿರ್ತಾರೆ ಇವನೇನು ಗೊತ್ತಾಗಬೇಕಲ್ಲ ದೂರಕ್ಕೆ ಯಾರೋ ದೂ ದೂರದಲ್ಲಿ ಯಾರೋ ಗೊತ್ತಾಗಬೇಕಲ್ಲ ಆ ಯೂನಿಫಾರ್ಮು ಅದನ್ನು ಹಾಕ್ಕೊಂಡು ಹೋಗ್ಬೇಕು ಅವನು ಅವನು ಬಂದು ಅಲ್ಲಿ ಇಳಿದಿ ಇಳಗಬೇಕು ಅಷ್ಟೇ ಅಂತ ನೋಡಿಬಿಟ್ಟು ಪುನಃ ಹೋಗ್ಬಿಟ್ಟು ಆ ಪ್ಲೇಸ್ ತೋರಿಸ್ಬಿಡ್ತಾನೆ ಆ ಪ್ಲೇಸಿಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ಕಮಲಾ ನಾಯಕ್ ಈ ರೋಡಲ್ಲಿ ಇವರು ಬಂದದ್ದು ಮಾಡದ್ದು ಯಾರ್ಯಾರು ಬರ್ತಾರೆ ಎಲ್ಲ ನೋಡ್ತಾರೆ ಜಸ್ಟ್ ಒಂದು ಸಿಂಪಲ್ ಒಂದು ಕಾರಲ್ಲಿ ಬಂದುಬಿಡ್ತಾರೆ ಅವರು ಇವನಿಗೆ ಪಕ್ಕ ಕನ್ಫರ್ಮ್ ಆಗೋಯ್ತದೆ ನನ್ನ ನನ್ನ ನಾನು ಇದಾನೆ ನಾನು ವೀರಪ್ಪನ ಇದ್ದಾನೆ ಅಂತ ಮಾಹಿತಿ ಕೊಟ್ಟ ತಕ್ಷಣ ಇವರು ಒಂದು ಅಂಬಾಸಿಡರ್ ಕಾರಲ್ಲಿ ಒಂದು ಮೂರು ನಾಲ್ಕು ಜನ ಪೊಲೀಸ್ ಹತ್ಕೊಂಡು ಬರ್ತಾರೆ ಅನ್ನೋದು ಸ್ಟಡಿ ಮಾಡ್ಕೋತಾನೆ ಅದನ್ನ ಅವನು ಗೋವಿಂದ ಹೇಳ್ತಾನೆ ಇದನ್ನ ಈ ವಿಚಾರನ ಗೋವಿಂದ ಹೇಳಿದಾಗ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದಾಗ ತೋರಿಸ್ತಾನೆ ಅಲ್ಲಿ ಬೆಂಕಿ ಉರಿತ ಬೆಂಕಿ ಆಗ್ತಾನೆ ಉರಿದು ಉರಿದಿದೆ ಕೆಂಡ ಎಲ್ಲ ಇದೆ ಅಲ್ಲಿ ಕೆಂಡ ಇದೆ ಅಲ್ಲಿ ಆ ಗಂಧದ ಕಡ್ಡಿ ಹಚ್ಚಿ ಇದರಲ್ಲಿ ಅಲ್ಲಿ ಇದೆಲ್ಲ ಕರ್ಕೊಂಬಂದು ನೋಡಿದಾಗ ಇವರು ಎಕ್ಸಾಕ್ಟ್ ಆಗ್ಬಿಡ್ತಾರೆ ಅಯ್ಯಯ್ಯೋ ಇವನು ಪಕ್ಕ ಇನ್ಫಾರ್ಮೆಂಟು ಇವನು ಬಂದು ಹೇಳಿದ ತಕ್ಷಣ ನಾವು ಹೊರಟು ಬಂದ್ಬಿಟ್ಟಿದ್ರೆ ಇಲ್ಲೇ ಸ್ಪಾಟಲ್ಲೇ ಸಿಕ್ಬಿಡೋನು ಇಲ್ಲೇ ಹೊಡೆದಾಕ್ಬಿಡ್ಬೋದಾಯಿತು ನಾವೇ ಸ್ವಲ್ಪ ಮೀನಾ ಮೇಸ ಎಣಿಸ್ಕೊಂಡು ಲೇಟ್ ಮಾಡಿಬಿಟ್ಟಿದ್ದೇವೆ ನಾವು ಅನ್ನೋ ರೀತಿಯಲ್ಲಿ ಅವ್ರಿಗೆ ಭಾವನೆ ಬಂದುಬಿಡ್ತದೆ ಅಲ್ಲಿ ಎರಡು ವಿಚಾರನ ಒಂದು ಇವನ್ಗೆ ನಾನು ಕ ನಮ್ಮ ನಾವು ಕಳಿಸಿದ್ದು ಇನ್ಫಾರ್ಮೆಂಟ್ ಬಗ್ಗೆ ಪೊಲೀಸ್ನವ್ರಿಗೆ ಪಕ್ಕ ಇನ್ಫಾರ್ಮೆಂಟ್ ಅನ್ನೋದೊಂದು ಪಡಿಸ್ಕೊಂಡ್ರು ಪೊಲೀಸ್ನವರು ಪೋ ವೀರಪ್ಪನ ಇಂಥ ಕಡೆ ಇದ್ದಾನೆ ಅಂದ ತಕ್ಷಣ ಪೊಲೀಸ್ನವರು ಎಷ್ಟು ತಯಾರಿ ಆಗಿಬರ್ತಾರೆ ಅನ್ನೋದನ್ನ ಇವನು ಖಾತ್ರಿಪಡಿಸ್ಕೊಂಡ ವೀರಪ್ಪನು ಇವರು ಭಾರೀ ಸಂಖ್ಯೆಯಲ್ಲಿ ಬರ್ತಾರ ಏನು ಅನ್ನೋದು ಇವನು ಖಾತ್ರಿಪಡಿಸ್ಕೊಂಡ ಅದನ್ನು ಟ್ರಯಲ್ ಮಾಡ್ದ ಹಿಂಗೆ ಬಂದರು ಆನಂತರ ಎರಡನೇ ಸಾರಿಗೆ ನಾನು ಮಿಣ್ಣದಿಂದ ಆಚೆ ಆಮೇಲೆ ಒಂದು ಹದಿನೈದು ದಿವಸ ಒಂದು ತಿಂಗ್ಳು ಬಿಟ್ಬಿಟ್ಟ ಆದಮೇಲೆ ಆ ಆಚೆ ಒಂದು ಪ್ಲೇಸಲ್ಲಿ ವೀರಪ್ಪನ ಇದ್ದಾನೆ ಅಂಥೇಳಿ ನಾವು ಮಿಣ್ಯದಿಂದ ಆಚೆ ಅವ್ರಿಗೆ ಡೈರೆಕ್ಷನ್ನ ಅವ್ರ ಮನಸ್ಸೆಲ್ಲ ಪೂರ್ತಿ ಮಿಣ್ಣದಿಂದ ಆಚೆ ಇರಬೇಕು ಇಲ್ಲಿ ಪಕ್ಕದಲ್ಲಿ ವೀರಪ್ಪನ ಇದ್ದಾನೆ ಅಂತ ಗೊತ್ತಾಗಬಾರ್ದು ಅವ್ರ ಮನಸ್ಸನ್ನ ಮಿಣ್ಯದಿಂದ ಆಚೆ ಒಂದು ಪ್ಲೇಸಲ್ಲಿ ಅಲ್ಲಿದ್ದಾನೆ ಅಂತಂತ ಅವ್ರ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸ್ಬಿಟ್ಟು ಕಮಲಾ ನಾಯಕನ ಅದೇ ಟೈಫು ಕಳಿಸ್ಕೊಟ್ಟ ಆಗ ಅವನು ಕಮಲಾ ನಾಯಕನು ಅವ್ರನ್ನ ಕರ್ಕೊಂಡು ಬಂದ ಸೇಮ್ ಅದೇ ಅಂಬಾಸಿಡರ್ ಕಾರು ಅಲ್ಲಿ ಆ ಕಾರ್ ದೂರದಿಂದ ಒಂದು ಕಿಲೋಮೀಟ್ರ್ ದೂರದಿಂದ ಬರಬೇಕಾದ್ರೆ ನಮಗೆ ಕಾಣಬೇಕು ಅಂಥ ಪ್ಲೇಸ್ನ ನೋಡಿಕೊಂಡು ಮೇಲೆ ಬಂದಾಗ ಆ ಕಾರ ಕಾಣಬೇಕು ಆಗ ಕಾಣ್ ಕಾರಲ್ಲಿ ಪಾಸಾದ ತಕ್ಷಣ ಇಲ್ಲಿ ಅವ್ರ ಕಡೆಯವರು ಒಂದಿಬ್ಬರು ಹೋಗಿ ಆ ಕಲ್ಲಿನ ರೋಡಲ್ಲಿ ಕಲ್ಲಿನ ಕಲ್ಲಿನ ಇಟ್ಕೊಂಡಿರ್ತಾರೆ ಸೈಡಲ್ಲಿ ಬೇರೆ ಬೇರೆ ಗಾಡಿಗಳು ಬಂದ್ಬಿಡ್ತಾವಲ್ಲ ಆಗ ಆ ಕಲ್ಲುಗಳನ್ನ ಅಲ್ಲಿ ಇಟ್ಕೊಂಡಿದ್ದ ಕಲ್ಲನ್ನ ರಸ್ತೆಗೆ ಉರುಳಿಸ್ಬಿಟ್ಟು ರೋಡ್ ಬ್ಲಾಕ್ ಮಾಡ್ಬಿಟ್ಟು ಇವ್ರು ಹತ್ತೋಗಿ ಮೇಲೆ ಕೂತ್ಕೋತಾರಂತೆ ಇವ್ರ ಕಡೆಯವರು ಮೇಲೆ ಕೂತ್ಕೊಂಡಾಗ ಮಾಮೂಲಿ ಅಂಬಾಜ್ಗರ್ ಕಾರ್ ಬರುತ್ತೆ ಕಾರ್ ಬಂದಾಗ ಅವನು ಸೇಫ್ ಮಾಡಬೇಕಲ್ಲ ಇವನ್ ಇನ್ಫರ್ಮೆಂಟ್ನ ಕಮಲಾ ನಾಯ್ಕನ್ನ ಅವನಿಗೆ ಹೇಳಿರ್ತ ಹೇಳಿದ್ದಂತೆ ಅವರು ನಾನು ಕಾರ್ ಬಂದು ನಿಲ್ಲಿಸಿದ ತಕ್ಷಣ ಕಲ್ಲಾಕಿರ್ತೀವಿ ಇದೇನು ಕಲ್ಲು ಹಾಕಿದ್ದಾರೆ ಅಂದ್ಬಿಟ್ಟು ನೀನು ಎತ್ತೀನಿ ಅಂದ್ಬಿಟ್ಟು ತಕ್ಷಣ ಇಳಿಬಿಡು ನೀನು ಇಳಿಬಿಟ್ಟು ಈ ಕಡೆ ಬಂದುಬಿಟ್ಟು ನೀನು ಕೆಳಗೆ ಇಳಿದ ತಕ್ಷಣ ನಾವು ಫೈರ್ ಮಾಡ್ತೀವಿ ಅಂತ ನಾ ಹೇಳ್ಬಿಟ್ಟಿದ್ದ ಅದೇ ರೀತಿ ಅವನು ಅಲ್ಲಿ ಬಂದ ಕಲ್ಲು ಹಾಕಿದ ತಕ್ಷಣ ಆ ಕಲ್ಲು ಕೆಳಗಡೆಗೆ ಅವನು ಇಳ್ದ ಇಳಿದ ತಕ್ಷಣ ನಾವು ಫೈರ್ ಮಾಡಿ ಕ್ಲೋಸ್ ಮಾಡಿಬಿಟ್ಟ ಆಮೇ ಅಂತ ಆ ಘಟನೆ ಹೇಳ್ದ ಅವನು ಬಟ್ ಅದು ರಿಹರ್ಸಲ್ ನಾನು ನೋಡಿ ಎಂಥ ಇನ್ಫಾರ್ಮೇಷನ್ ಕೊಟ್ಟರೆ ಬರ್ತಾರ ಇಲ್ವೋ ಅಂತ ಹೌದು ಹೌದು ಇನ್ಫಾರ್ಮೇಷನ್ ಕೊಟ್ಟರೆ ಬರ್ತಾರೆ ಇಲ್ವೋ ಅವನ್ನ ನಂಬ್ತಾರೋ ನಂಬಲ್ವೋ ಅವನ ಬಗ್ಗೆ ಪಕ್ಕಾ ನಂಬಿಕೆ ಬರಬೇಕು ಅವ್ನು ಬರೋ ಅವ್ರು ಬರೋದಾದರೆ ಯಾವ ರೀತಿ ಎಷ್ಟು ಅಲರ್ಟಲ್ಲಿ ಬರ್ತಾರೆ ಅನ್ನೋದನ್ನ ಈತ ಖಾತ್ರಿ ಪಡಿಸ್ಕೊಳ್ಬೇಕು ಅದಷ್ಟನ್ನು ಕೂಡ ರಿಹರ್ಸಲ್ ಮಾಡಿ ಸೆಕೆಂಡ್ ಎರಡನೇ ಸಾರಿಗೆ ಅಟ್ಯಾಕ್ ಮಾಡ್ತಾನೆ ಆ ರೀತಿ ಆ ರೀತಿ ದುಡುಕ್ಬಿಟ್ಟಿದ್ದಾರೆ ದುಡುಕಿ ದುಡುಕಿ ಸಾಕಷ್ಟು ತಪ್ಪುಗಳಾಗಿದ್ದಾವೆ ಇದು ಎಲ್ಲ ಈ ಎಲ್ಲ ಒಂದೊಂದು ಒಂದೊಂದು ಇನ್ಸಿಡೆಂಟು ಒಂದೊಂದು ಇನ್ಸಿಡೆಂಟು ಇದನ್ನು ಕೂಡ ಅವರು ಕೂಡ ಭಾಳ ಪವರ್ಫುಲ್ ಆಫೀಸರ್ ಅಲ್ವಾ ವಿಜಯ್ ಕುಮಾರು ಪ್ರತಿಯೊಂದು ಶಂಕರ್ಬಿದಿರಿ ಆಪರೇಷನ್ ಸಂದರ್ಭದ ರೈಟು ಯಾವುದು ಅದು ಸರಿಯಾದ ಇದು ಯಾವುದು ಹರಿಕೃಷ್ಣನ್ದ್ದು ಆಪರೇಷನ್ದೇನು ಗೋಪಾಲ್ ಹೊಸೂರದ ಆಪರೇಷನ್ದೇನು ಎಲ್ಲ ಎಸ್ ಟಿ ಎಫ್ ಕರ್ನಾಟಕದವ್ರದ್ದು ಮತ್ತು ಅಲ್ಲಿ ರ್ಯಾಂಬೋ ಗೋಪಾಲ್ ಕೃಷ್ಣ ಇವರು ಎಲ್ಲ ಇವರು ಎಲ್ಲರ ಆಪ್ರೇಷನ್ನ ಒಟ್ಟಾರೆ ಸ್ಟಡಿ ಮಾಡಿ ಆತ ಭಾಳ ಬುದ್ಧಿವಂತಿಕೆ ಮಾಡಿ ಅದು ವೀರಪ್ಪನ್ನು ತಪ್ಪಿಸ್ಕೊಂಡು ಹೋಗ್ಬಿಟ್ರು ಚಿಂತೆ ಇಲ್ಲ ನಾವು ಇನ್ನೊಮ್ಮೆ ಕಾಡಲ್ಲಿ ಹೋಗಿ ಆಪ್ರೇಷನ್ ಮಾಡಲೇಬಾರ್ದು ಅಂತ ಹೇಳಿ ಅವನ ಮೂಲ ಬೇರ್ಗೆ ಹಾಕ್ತಾರೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ